ಯಾವ ಥರ ಇರುತ್ತೆ ಅವರ ಜರ್ನಿ ಅನ್ನೋದನ್ನು ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನನಗೆ ರಘು ಸರ್, ಕೃಷ್ಣ, ನಿಶ್ವಿಕಾ, ಮೇಘ ಅವರು, ಪ್ರತಿಯೊಬ್ಬರು, ಸಾಧು ಸರ್, ನಾಡಿ ಸರ್, ಬಹಳಷ್ಟು ಜನ ಇದ್ದಾರೆ, ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಎಷ್ಟು ನಗಿಸಿದಾರೋ ಎಂಡಲ್ಲಿ ಅಷ್ಟೇ ಎಮೋಷ್ನಲ್ ಮಾಡುತ್ತೆ ಸಿನಿಮಾ. ಸ್ಪೆಷಲ್ ಮೆನ್ಷನ್ ನಿಶ್ವಿಕಾ ಅವರು ತುಂಬ ಮುದ್ದಾಗಿ ಕಾಣ್ತಾರೆ, ತುಂಬ ಮುದ್ದಾಗಿ ಅಭಿನಯಿಸಿದ್ದಾರೆ. ಐ ಥಿಂಕ್ ಈ ಸಿನಿಮಾ ಚೆನ್ನಾಗಾಗತ್ತೆ, ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಕೃಷ್ಣ ನೋಡಿ ಅಯ್ಯೋ ಪಾಪ ಅನ್ನಿಸ್ತು, ನಿಶ್ವಿಕಾ ಸಿಗಲಿ ಅನ್ನಿಸ್ತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನಲ್ಲ, ಇವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಾನು ಫಸ್ಟ್ ಟೈಮ್ ಇವತ್ತು ನೋಡಿದ್ದು, ಭಾಳ ಖುಷಿಯಾಯಿತು. ತುಂಬ ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ನಾವು ಆ ಶೂಟಿಂಗ್ ಮಾಡಿದಾಗ ಒಂದು ಸಿನಿಮೆ ಮಾಡ್ಕೊಂಡು ಹೋಗಿರ್ತೀವಿ, ಬಟ್ ಓವರಾಲ್ ನೋಡಿದಾಗ ತುಂಬ ನಾವೇ ನಕ್ಕಿದ್ದೀವಿ. ಅಷ್ಟು ಆ್ಯಕ್ಟ್ ಮಾಡಿದ್ರು, ನಾವೇ ಆ್ಯಕ್ಟ್ ಮಾಡಿದ್ರು ಅಷ್ಟು ನಗು ಬಂತು. ಗಿರಿಯವ್ರ ಕಾಮಿಡಿ ಟೈಮಿಂಗ್ ಆಗ್ಬೋದು, ನಿಶ್ವಿಕಾ ಅವ್ರದ್ದು ಆಗ್ಬೋದು, ರಘು ಸರ್ದು ಆಗ್ಬೋದು. ಐ ಥಿಂಕ್ ಅಮೇಝಿಂಗ್ ಫಿಲ್ಮು, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರ. ಭಾಳ ಖುಷಿ ಆಯ್ತು ಇದ್ರ ಒಂದು ಚಿತ್ರ ನಮ್ಮ ಕಡೆಯಿಂದ ಬಂದಿರೋದು. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಓಟ್ ರಘು ಸರ್, ದಿಲ್ ಪಸಂದೇ ಶಿವ ತೇಜಸ್ ಅವ್ರವ್ರಿಗೆ ಅವರು ಮಾಡಿರೋ ಸ್ಕ್ರಿಪ್ಟ್ ವರ್ಕ್ ಆಗ್ಬೋದು, ಒಂಥರ ಫ್ಯಾಮಿಲಿದು, ಆಮೇಲೆ ಸ್ವಲ್ಪ ಹುಡುಗಾಟ ತರಲೆ ಇದ್ರ ಜೊತೆಗೆಲ್ಲ ಹೌದು, ಸ್ವಲ್ಪ ತಮಾಷೆ ಮಾಡೋಕ್ಕೋ ಒಂದು ಅಮಾಸೆ ಆಗುತ್ತೆ ಅನ್ನೋದೊಂದು ಮಾತು ನಮ್ಮಲ್ಲಿ ಜನಪದ ಒಂದು ಗಾದೆ ಇದೆ. ಆದರೆ ತಮಾಷೆ ಆಗಿರೋ ಚೆನ್ನಾಗಿರ್ತಾರೆ, ಸೀರಿಯಸ್ ಅವ್ರು ಬೇರೆ ಥರ ಆಗುತ್ತೆ. ಆ ಥರದ ಮಾತುಗಳು ತೇಜಸ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಆಗ್ಬೋದು, ಸಾಧು ಕೋಕಿಲ, ಗಿರಿ, ನಿಶ್ವಿಕಾ ತುಂಬ ತುಂಬ ಚೆನ್ನಾಗಿ ಮಾಡಿದ್ರು. ನಿಶ್ವಿಕಾ ಆಮೇಲಿಂದ ಮೇಘನಾ, ಶೆಟ್ಟಿ, ಎಲ್ಲರೂ ಒಂಥರ ಅರ್ಜುನ್ ಜನ್ಯ ಮ್ಯೂಸಿಕ್ ಆಗ್ಬೋದು. ಇನ್ನು ನಮ್ಮ ಕೆಲಸ ನಾವು ಮಾಡಿದ್ದೀವಿ, ನಿಮ್ಮ ಮುಂದೆ ಬಂದಿದ್ದೀವಿ. ಇನ್ನು ಇದಕ್ಕೆ ಬೇಕಾದಂಥ ಸಪೋರ್ಟು, ಸಹಾನುಭೂತಿ, ಪ್ರೋತ್ಸಾಹ ಇನ್ನು ನಾಳೆಯಿಂದ ನಿಮ್ಮಂದು ಬೇಕಾಗತ್ತೆ. ಇದನ್ನು ನೋಡಿ ಸಪೋರ್ಟ್ ಮಾಡಿದ್ರೆ ಇದು ಒಂಥರ ಈ ಥರದ್ದು ಒಂದು ಹೌದು, ಇದು ಕಮರ್ಷಿಯಲ್ಲೂ ಹೌದು, ಒಂದು ಬೇರೆ ಥರದ್ದು ಒಂದು ಮೆಸೇಜ್ ಸಿನಿಮಾನೂ ಹೌದು. ಈ ಥರದ ಪ್ರಯತ್ನಗಳು ಇನ್ನು ಹೆಚ್ಚು ಮಾಡ್ಬೋದು ಅಂತ. ಇನ್ನು ನಮ್ಮದಾಯಿತು, ಇನ್ನು ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಾನುಭೂತಿ, ನಿಮ್ಮ ಸಹಕಾರ ನಮಗೆ ಬೇಕು. ನಮಸ್ತೆ. ನಾವೀಗಷ್ಟೇ ಲಮ್ಮೋಕ್ಟೆ ಟೀಮ್ ಎಲ್ಲರೂ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಮಾತ್ರ ತುಂಬ ಕಾಮಿಡಿ ಎಲ್ಲ ಆಗಿದೆ. ಸೆಕೆಂಡ್ ಹಾಫ್ ಖುಷಿಯಿಂದ ಆಗಿದೆ. ನಾರಾಯಣ ರಘು ಸರ್ ತುಂಬ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಕೃಷ್ಣ ಸರ್ 100% ಮಾಡಿದ್ದಾರೆ. ಆ್ಯಂಡ್ ಇಬ್ಬರು ಹೀರೋಸ್ ಬ್ಯೂಟಿಫುಲ್ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಎಲ್ಲ ಥರ ಎಮೋಷನ್ಸ್ ಇತ್ತು ಮೂವೀಲಿ. ಹೀರೋಯಿನ್ಸ್ ಬಗ್ಗೆನೂ ಏನೂ ಹೇಳೋಂಗಿಲ್ಲ, ಹೀರೋಯಿನ್ ಬಗ್ಗೆನೂ ಏನೂ ಹೇಳೋಂಗಿಲ್ಲ, ಅಷ್ಟು ಚೆನ್ನಾಗಿತ್ತು ಫಿಲಮು. ಫಸ್ಟ್ ಹಾಫ್ ಅಂತೂ ಎಲ್ಲ ಕಾಮಿಡಿ ಇತ್ತು. ಸೆಕೆಂಡ್ ಹಾಫ್ ಅಪ್ಪ ಮಗ ಸೆಂಟಿಮೆಂಟ್ ಚೆನ್ನಾಗಿ ತೋರಿಸಿದ್ದಾರೆ, ನಮಗೊಂದು ತುಂಬ ಇಷ್ಟ ಆಯಿತು. ಐ ಥಿಂಕ್ ಫಿಲಮ್ ಒಂದು ಪ್ರಾಪರ್ ಕಮರ್ಷಿಯಲ್ ಟ್ರೀಟ್ ಅಂತ ಹೇಳ್ಬೋದು. ಎಲ್ಲ ಎಮೋಷನ್ಸ್ ಆಗಲಿ, ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಅವ್ರ ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಶ್ವಿಕಾ ಹಾಗೂ ಮೇಘಾ ಶೆಟ್ಟಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಕೃಷ್ಣ ಅವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ತುಂಬ ತುಂಬ ಬಾರಿ ಇಷ್ಟೊಂದು ಚೆನ್ನಾಗಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಮಗೆ ತುಂಬ ಪ್ರೌಡ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಪ್ರೌಡ್. ನಾವು ಮೂರು ಸಲ ಆ್ಯಕ್ಟ್ ಬರೋದಕ್ಕೆ ತುಂಬ ಪ್ರೌಡ್. ಆ್ಯಂಡ್ ದಯವಿಟ್ಟು ಎಲ್ಲರೂ ದಿಲ್ ಪಸಂದ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ದಿಲ್ ಪಸಂದ್ ಹೆಸರಿಗೆ ಸಿಕ್ಕ ಹಾಗೆ ದಿಲ್ಗೆ ಹತ್ರ ಆಗುವಂಥ ಸಿನಿಮಾ. ಯಾಕೆಂದರೆ ಈ ಸಿನಿಮಾದಲ್ಲಿ ಇರೋದೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಅಂದರೆ ಹೃದಯ ಅಂದ್ರೇ ಪ್ರೀತಿ, ಆ ಪ್ರೀತಿ ಸುತ್ತಾನೇ ಸುತ್ತವಂಥ ಒಂದು ತುಂಬ ಎಂಟರ್ಟೈನಿಂಗಾಗಿ ಒಂದು ಲವ್ ಸ್ಟೋರಿ ಹೇಳಿದ್ದಾರೆ ಶಿವ ತೇಜಸ್ ಮತ್ತು ಟೀಮು. ಮೇಕಿಂಗ್ ತುಂಬ ಚೆನ್ನಾಗಿದೆ, ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ಅಪ್ಪ ರಂಗಾಯಣ ರಘು ಅವರು ಅದ್ಭುತವಾಗಿ ನಟಿಸಿದ್ದಾರೆ, ತುಂಬ ಎಮೋಷನಲ್ ಸೀನ್ಸ್ ಇದೆ. ಆಬ್ವಿಯಸ್ಲಿ ಕೃಷ್ಣ ಅವರು ಈಗ ಎಂಟರ್ಟೈನಿಂಗ್ ರೊಮ್ಯಾಂಟಿಕ್ ಫಿಲ್ಮ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ, ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಹೀರೋಯಿನ್ಸ್ ಆಗಿ ನಿಶ್ವಿಕಾ ಕೆರಿಯರಲ್ಲಿ ತುಂಬ ಒಳ್ಳೆಯ ಪಾತ್ರ, ಯಾಕೆ ಒಳ್ಳೆ ಎಷ್ಟು ಒಳ್ಳೆ ನಟಿ ಅನ್ನೋದಕ್ಕೆ ಈ ಸಿನಿಮಾ ಒಂದು ಎಕ್ಸಾಂಪಲ್ ಆಗಿದೆ. ಜೊತೆಗೆ ಮೇಘಾ ಶೆಟ್ಟಿ ತುಂಬ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರಾಲ್ ಆಗಿ ಒಂದು 2 ಗಂಟೆ ತುಂಬ ಎಂಟರ್ಟೈನಿಂಗ್ ಆಗಿ ನಗ್ತಾ ಒಂದು ಒಳ್ಳೆ ಲವ್ ಸ್ಟೋರಿ ಅನುಭವ ಬೇಕು ಅನ್ನೋರು ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ. ದಿಲ್ ಪಸಂದ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿರ್ದೇಶಕರು ಶಿವತೇಜವರು ನಿಜವಾಗ್ಲು ವೆರಿ ನೈಸ್, ವೆರಿ ಒಳ್ಳೆ ಒಂದು ಹ್ಯಾಟ್ಸ್ ಅಪ್ ಹೇಳ್ತೀನಿ. ತುಂಬ ಒಳ್ಳೆ ಬಂದರೆ ತುಂಬ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಇದು, ಎಲ್ಲೂ ಬೋರ್ ಆಗೋಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ಕೃಷ್ಣ ಅವರು ಕೂಡ ಅದ್ಭುತವಾಗಿ ಅವರು ಇನ್ನೋಸೆನ್ಸು ಆ ಲವ್ ಫೀಲೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಹೀರೋಯಿನ್ಗಳು ಇಬ್ಬರೂ ಚೆನ್ನಾಗಿ ಮಾಡಿದ್ದಾರೆ, ಮೇಘನಾ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ, ವಿಷ್ಣು ಶೆಟ್ಟಿ. ಬಟ್ ಓವರಾಲ್ ಅವ್ರ ಸಿನಿಮಾ
ಮಾಡಿದರೆ ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರೂ ಇಷ್ಟಪಡೋದಾಗಿದೆ. ಎಂಜಾಯ್ ಸರ್. ಎಲ್ರಿಗೂ ನಮಸ್ಕಾರ. ರಿಯಲ್ ಇವತ್ತೊಂದು ಒಳ್ಳೆ ಖುಷಿ ಅಂತಲೇ ಹೇಳ್ತಾ ಇದ್ದೀನಿ. ಎಲ್ಲ ಸಿನಿಮಾ ನೋಡಿ ಎಲ್ಲ ಈಚೆಗೆ ಬಂದು ಎಲ್ಲರೂ ಕಣ್ಣಲ್ಲೂ ಆ ಖುಷಿ ದಿಲ್ ಪಸಂದ್ ತಿಂದಷ್ಟೇ ಖುಷಿಯಾಗಿ ನಿಜವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಎಮೋಷನ್ ಸೀನ್ ಅಂತೂ ತುಂಬ ಎಂಜಾಯ್ ಮಾಡಿದ್ರು. ನನಗೆ ಮಾತಾಡೋಕ್ಕೆ ಬರ್ತಿಲ್ಲ ಆ ಖುಷೀಲಿ. ಒಂದು ಒಳ್ಳೆ ಸಿನಿಮಾನ ಯಾವತ್ತೂ ನಮ್ಮ ಜನ ಕೈ ಹಿಡಿಯಲ್ಲ ಅನ್ನೋದಕ್ಕೆ ಸಾಕ್ಷಿ ಆಯಿತು. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಎಮೋಷನಿಂದ ಸಿನಿಮಾನ ಇಷ್ಟಪಟ್ಟಿದ್ದೀರಾ. ಒಳ್ಳೆ ಸಿನಿಮಾನೇ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ. ಸರ್ ಸರ್ ಬಾ, ಇನ್ನೇನು ಹೇಳಕ್ ಹೇಳಿ, ನಾನು ಶಾರ್ಟಾಗಿ ಹೇಳ್ಬಿಟ್ಟೆ. ಈಗ ನೋಡ್ತಾ ಇದ್ದೀವಿ ಏನು ಥಿಯೇಟ್ರಿಂದ ಎಲ್ಲ ಈಚೆ ಬಂದರು, ಎಲ್ಲರೂ ಏನು ಸಿನಿಮಾ ನೋಡಿ ಎಲ್ಲರೂ ಪಾಸಿಟಿವ್ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಮೈಸೂರಿಂದನೂ ರಿಪೋರ್ಟ್ ಬಂತು, ನನಗೆ ಜಿ ಟಿ ಮಾಲಲ್ಲಿತ್ತು ಅಲ್ಲಿಂದನೂ ರಿಪೋರ್ಟ್ ಬಂತು. ಎಲ್ಲರೂ ಕೂಡ ಸಿನಿಮಾ ಸೂಪರ್ ಆಗಿದೆ ಅಂತ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ, ಪಾಸಿಟಿವ್ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಯಾವತ್ತೂ ಒಂದು ಒಳ್ಳೆ ಸಿನಿಮಾನ ಕೈ ಬಿಡಲ್ಲ ಅನ್ನೋದಕ್ಕೆ ನೀವೆಲ್ಲರೂ ನಮ್ಮ ಆಡಿಯನ್ಸಿಗೆ ಸಾಕ್ಷಿ, ನಮ್ಮ ಅಭಿಮಾನಿಗಳಿಗೆ ಸಾಕ್ಷಿ. ದಯವಿಟ್ಟು ಇಂಥ ಒಳ್ಳೆ ಸಿನಿಮಾನ ನೀವೆಲ್ಲರೂ ನೋಡಿ ನಮ್ಮಂಥ ಯುವಕರಿಗೆ ನೀವೆಲ್ಲರೂ ಹೆಲ್ಪ್ ಮಾಡಬೇಕು ಅಂತ, ಸಹಾಯ ಮಾಡಬೇಕು ಅಂತ ನಾನು ಹೇಳ್ಕೊತೀನಿ. ದಯವಿಟ್ಟು ನನ್ನ ಮಾತಾಡೋಕ್ಕೆ ಬರ್ತಾ ಇಲ್ಲ, ಏನು ಮಾತಾಡೋದಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ಇದು ಅಜಯ್ ರಾವ್ ಅವರೆಲ್ಲ ತಮಾಷೆ ಮಾಡಿದ್ರು. ಆ್ಯಕ್ಚುಲಿ ರಿಯಲ್ ಇನ್ಸಿಡೆಂಟ್ನ ಬೇಸ್ ಮಾಡಿ ನಾನು ಕತೆ ಮಾಡಿರೋದು. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ಒಂದು ಒಳ್ಳೆ ಸಿನಿಮಾನ ಎಲ್ಲರೂ ನೋಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ, ಹೀಗೆ ನಮಗೆ ಸಪೋರ್ಟ್ ಮಾಡಿ. ದಿಲ್ ಪಸಂದ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈಗಾಗಲೇ ಮೈಸೂರಲ್ಲಿ ಒಂದು ಶೋ ಫುಲ್ ಆಗಿದೆ, ಜೊತೆಗೆ ಇಲ್ಲಿ ನಾವು ಪ್ರೀಮಿಯರ್ ಶೋ, ಪೇಡ್ ಪ್ರೀಮಿಯರ್ ಶೋ ಎರಡು ಹಾಕಿದ್ವಿ, ಜಿ ಟಿ ಮಾಲಲ್ಲಿ ಮತ್ತು ಓರಿಯನ್ ಮಾಲಲ್ಲಿ ಮತ್ತು ಇ ಟಿ ಎಮ್ ಮಾಲಲ್ಲಿ. ಎಲ್ಲ ಶೋಸು ಫುಲ್ ಆಗಿದೆ, ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಥ್ಯಾಂಕ್ ಯು. ಇವತ್ತಿನ ಯಂಗ್ಸ್ಟರ್ಸ್ಗೆ ತುಂಬ ಕನೆಕ್ಟ್ ಆಗ್ತಿದೆ, ಆಮೇಲೆ ಥಿಯೇಟ್ರಲ್ಲಂತೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಜನ. ಸೊ ಈ ಸಿನಿಮಾ ಹೀಗೆ ಸಪೋರ್ಟ್ ಮಾಡಿ, ಎಲ್ಲ ಕಡೆ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ಭಾಳ ಖುಷಿ ಇದೆ, ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಆಮೇಲೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಸಿನಿಮಾನ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಆದಷ್ಟು ಬೇಗ ಟಿಕೆಟ್ಸ್ ಬುಕ್ ಮಾಡಿ ಸಿನಿಮಾ ನೋಡಿ, ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಈ ಸಿನಿಮಾದ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಈ ಸಿನಿಮಾ ಫಸ್ಟಿಂದ ಹಿಡ್ದು ಲಾಸ್ಟ್ವರೆಗೂ ಜೊತೆಲಿ ಕೂತಿ ಕತೆ ಮಾಡಿದಂಥ ನಮ್ಮ ಶಿವ ತೇಜಸ್ವಿ ಇರ್ಬೋದು, ಅವಾಗ ನಾನು ಸುಮಂತ್ ಇಬ್ಬರು ತುಂಬ ತುಂಬ ಸ್ನೇಹಿತರು ಅಲ್ಲಿಂದನೂ. ಸಿನಿಮಾ ಇವಾಗ ನೀವು ನೋಡಿದ್ದೀರಾ ಹೇಗಿದೆ ಅಂತೇಳಿ, ತಂದೆ ಮಗನ ಸೆಂಟಿಮೆಂಟು ಎಲ್ರಿಗೂ ಮನ ತಟ್ಟಬೇಕು. ಪ್ರತಿಯೊಂದು ಮನೆಯಲ್ಲೂ ತಂದೆ ಅಪ್ಪ ಮಗ ಅಪ್ಪ ಇಬ್ಬರು ಇದ್ದೇ ಇರ್ತಾರೆ. ಎಲ್ಲರೂ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನಿಮ್ಮ ಸಹಕಾರ ಯಾವತ್ತು ಹೀಗೆ ಇರಬೇಕು, ಆಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಬೇಕಂತೇಳಿ ತಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾವು ಒಂದು ಚಿಕ್ಕ ಪಾತ್ರ ಮಾಡಿದ್ದೀವಿ ಅಷ್ಟೇ. ಅದರಲ್ಲಿ ಆ್ಯಕ್ಚುಲಿ ನಮ್ಮ ಮತ್ತು ಮ್ಯಾನೇಜರು ಇವಾಗ ಒಂದು ನಟನಾಗಿ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎರಡು ಕೆಲಸ ಮಾಡಿದ್ವಿ. ತಮ್ಮ ಸಹಕಾರ ಎಂದಿಗೂ ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.